హలో నమస్తే అండ్ వెల్కమ్ బ్యాక్ టు మై ఛానల్ అండ్ వెల్కమ్ టు పారడైజ్ ఆన్ ద అర్త్ కాశ్మీర్. సో నన్న హిందుగడే నోడ్తా ఇరోదు డల్ లేక్ కాశ్మీర్ గ్రేట్ లేక్ ట్రెక్ అన్న మాడబేకు అంత బందిదీవి. అండ్ దిస్ ఇస్ అవర్ ఫస్ట్ డే ఇన్ కాశ్మీర్. కాశ్మీరవన్న యాకె పారడైజ్ అంత హేళతారె అన్నోదకే దిస్ ఈస్ ద వ్యూ. సో ఈ ఒందు కాశ్మీర్ ట్రెక్ అన్నోదు వెరీ ఇంట్రెస్టింగ్ ఆగిరుతే, హాగే లెంగ్ది ఇరుతే, 7 డేస్ ట్రెక్ ఇరుతే. What it all includes, what are the challenges annodanna ee ondu vlog alli nodta hogtira. And some point of time nimge network illadogirodu, battery charge madakke illadoru anta places kuda hogabodu, but I will share my experience. But yes, August tingalu in yeno namma independence day annodide, army poorthi sutlu ide. What a feeling, what a feeling. Jai Bharat. So stay tuned, I'll see you. First things first, ಕಾಶ್ಮೀರ ಅದಾಗೆ ನನ್ನನ್ನು ಬಾ ಅಂತ ಕರೆಯುವವರೆಗೂ ನಾನು ಅಲ್ಲಿಗೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಅಲ್ಲಿನ ನಿಜವಾದ ಮಣ್ಣಿನ ಮಕ್ಕಳು ಕಾಶ್ಮೀರಿ ಪಂಡಿತ್ಸ್ ಮೊದಲು ಕಾಶ್ಮೀರದಲ್ಲಿ ಸೆಟಲ್ ಆಗಬೇಕು. ಸೊ ಕಾಶ್ಮೀರ ಬಾ ಅಂತ ನನ್ನನ್ನು ಕರೆದಿತ್ತು. ಕೇವಲ ನನ್ನನ್ನು ಮಾತ್ರ ಅಲ್ಲ, ನನ್ನ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಮೆಂಬರ್ಸನ್ನು ಕೂಡ ಬಾ ಅಂತ ಕರೆದಿತ್ತು. ಈ ಡಲ್ ನೇಕ್ನ ಒಂದು ರೌಂಡ್ ಹಾಕ್ತಾ ಇರಬೇಕಿದ್ರೆ ಈ 1990s ಕಾಶ್ಮೀರಿ ಪಂಡಿತ್ಸ್ ಹೆಣ ಡಲ್ ಲೇಕ್ನಲ್ಲಿ ತೇಲ್ತಾ ಇತ್ತು ಅನ್ನುವಂಥ ಒಂದು ಸೀನನ್ನು ಆರ್ಟಿಕಲ್ 370 ತೋರಿಸಿದ್ರು. ನನಗೆ ಎಕ್ಸಾಕ್ಟ್ ಆ ಸೀನ್ ಕಾಣಿಸ್ತಾ ಇತ್ತು. ನೋ ಡೌಟ್ ಇಟ್ಸ್ ಬ್ಯೂಟಿಫುಲ್, ಬಟ್ ಆ ಬ್ಯೂಟಿಯ ಹಿಂದ್ಗಡೆ ಇರುವಂತಹ ಬ್ರೂಟಾಲಿಟಿ ಅನ್ನೋದು ಕೂಡ ನಿಮಗೆ ರಿಯಾಲಿಟಿ ಚೆಕ್ಕನ್ನು ಕೊಡೋದ್ರಲ್ಲಿ ಈಗೆರಡು ಮಾತಿಲ್ಲ. ಸೊ ಈ ಸೌಂದರ್ಯ ಅನ್ನುವಂಥದ್ದು, ಅದರ ಹಿಂದಿರುವಂತಹ ರಕ್ತ ಸಿಕ್ತ ಹಿಸ್ಟ್ರಿ ಅನ್ನೋದು ವಿ ಶುಡ್ ನಾಟ್ ಫೋರ್ಗೆಟ್. ಸೊ ಇವಾಗ ಹೋಗ್ತಿದ್ದೀವಿ ಬೇಸ್ ಕ್ಯಾಂಪ್. 2 hours later. ನಾವು ನಮ್ಮ ಕ್ಯಾಂಪ್ ಸೈಟ್ ಅನ್ನ ರೀಚ್ ಆಗಿದ್ದೀವಿ. ದಿಸ್ ಇಸ್ ಅವರ್ ಫಸ್ಟ್ ಡೇ ಅಟ್ ಕ್ಯಾಂಪ್ ಸೈಟ್. ಸೊ ಇಲ್ಲಿ ನಂಗೂ ಡೌಟ್ ಇತ್ತಾಯ್ತಾ, 7-8 days ಸ್ನಾನ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ, ಸ್ನಾನ ಹಂಗೂ ಮಾಡೋದೇ ಸರ್ವೈವ್ ಆಗಬಹುದು, ಬಟ್ ಬಯಾಲಜಿಕಲ್ ಕಾಲ್ ಅಂತ ಒಂದಿರುತ್ತಲ್ವ, ಅದಕ್ಕೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ದಿಸ್ ಇಸ್ ವೆರಿ ಡಿಸ್ಗಸ್ಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಲ್ ಟುಗೆದರ್. ಏನಿರುತ್ತೆ ಅಂತಂದರೆ, ಸೊ ಈ ರೀತಿಯಾಗಿರೋ ಸಪ್ರೇಟ್ ಟೆಂಟ್ಸ್ ಮಾಡ್ತಾರೆ ಆಯ್ತಾ. ಆ್ಯಂಡ್ ಇಲ್ಲಿ ನಾವು ವೆಸ್ಟರ್ನ್ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಅಂಥ ಒಂದು ಓಕೆ ಈ ಥರ ಒಂದು ಹೋಲನ್ನು ಡಗ್ ಮಾಡಿರ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ಡೂ ಯುವರ್ ಆ್ಯಕ್ಟಿವಿಟಿ ಆ್ಯಂಡ್ ದೆನ್ ಪುಟ್ ಮಡ್ ಓವರ್ ದ್ಯಾಟ್. ಅಂದರೆ ಈ ಬೆಕ್ಕೆಲ್ಲ ಮಾಡುತ್ತಲ್ವ, ಅದು ಅದರದ್ದು ಪೂಪ್ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಟು ಬರುತ್ತಲ್ವ, ಇಟ್ಸ್ ದ ಸೇಮ್ ಪ್ರೊಸೀಜರ್ ವ್ಯಾರ್ ಹ್ಯೂಮನ್ ಬಿಹೇವ್ಸ್ ಲೈಕ್ ಅ ಎನಿಮಲ್ ಇನ್ ದಿಸ್ ಸಿನಾರಿಯೋ. ಹಿ ಹ್ಯಾಸ್ ಟು ಲೈಕ್ ಪುಟ್ ಮಡ್ ಓವರ್ ದ್ಯಾಟ್. ಅದು ಆದಮೇಲೆ ವೆಸ್ಟರ್ನ್ ಕಲ್ಚರ್ನಲ್ಲಿ ಏನಿರುತ್ತೆ, ಟಿಶ್ಯೂ ತೊಗೊಂಬಿಟ್ಟು ಒರೆಸ್ಕೊಂಡು ಆಲ್ಮೋಸ್ಟ್ 7 days ದಿಸ್ ಈಸ್ ಅವರ್ ಬಯಾಲಜಿಕಲ್ ಕಾಲ್ ಅಟೆಂಡ್ ಮಾಡೋ ಪ್ಲೇಸ್. ವೆರಿ ವಿಯರ್ಡ್, ವೆರಿ ಅನ್ಕಂಫರ್ಟೇಬಲ್, ಬಟ್ ದಟ್ಸ್ ದ ಚಾಲೆಂಜ್ ಆ್ಯಂಡ್ ಲೆಟ್ಸ್ ಸಿ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಥ್ಯಾಂಕ್ ಯು ಸೋ ಮಚ್. The next morning. Hello, very good morning. Today is day 2. So, ಬೆಳಗ್ಗೆ ಒಂದು 5:30 ಅಲ್ಲ ಎದ್ದು ಆಲ್ಮೋಸ್ಟ್ ರೆಡಿ ಆಗಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಕಟಾ ಚಾಯ್. ಸೊ ಮೌಂಟೇನ್ಸಲ್ಲಿ ಮಾರ್ನಿಂಗ್ ಹೆಂಗಿರುತ್ತೆ ಅಂತಂದರೆ ಹೆಂಗಿರುತ್ತೆ. ಸೊ ಇವತ್ತಿಂದ ಆ್ಯಕ್ಚುಯಲ್ ಟ್ರೆಕ್ ಶುರುವಾಗೋದು. ಏನಿರುತ್ತೆ, ಹೇಗಿರುತ್ತೆ, ಎಷ್ಟು ದಿನ ಫೋನ್ ಬ್ಯಾಟ್ರಿ ಬರುತ್ತೆ, ಲೆಟ್ಸ್ ಸಿ. ದಿಸ್ ಈಸ್ ಅ ಯೋಗಿಕ್ ಟ್ರೆಕ್. ಸೊ ಯಾವುದೇ ಒಂದು ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತಂದರೆ ಗುರುವಿನ ಜೊತೆಗೆ ಪರಮಾತ್ಮನ ಆಶೀರ್ವಾದವನ್ನು ಬೇಡ್ಕೊಳ್ಳೋದು ನಮ್ಮ ಸಂಸ್ಕೃತಿಯ ಪ್ರತೀಕ. ಹಾಗಾಗಿ ಪ್ರತಿಯೊಬ್ಬ ಟ್ರೆಕ್ಕರ್ ನಾವು ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ವಿ. ಸೊ ಆಲ್ ಸೆಟ್ ಫಾರ್ ಟ್ರೆಕ್ ಸ್ಟಾರ್ಟ್. ಏನು ಎಂಥೂಸಿಯಾಸಮ್ ಅಲ್ಲಿದ್ದೀರಾ, ಆಮೇಲೆ ತೋರಿಸ್ತೀನಿ ಎಲ್ಲರೂ ಏನು ಎಂಥೂಸಿಯಾಸಮ್ ಅಲ್ಲಿ ಇದ್ದಾರೆ. ಅದೇ ನಾಲ್ಗೆ ಬೇರೆ ಹೊರಳ್ತಾ ಇಲ್ಲ ನೋಡುವ, ಹೋಗಿ ಮುಟ್ತೀವಲ್ವಾ. ಇವಾಗ ಇಲ್ಲಿಂದ ನಾವು ಫುಲ್ ಹಿಂದ್ಗಡೆ ಕಾಣಿಸ್ತಿದೆ ಅಲ್ಲ, ಆ ಬೆಟ್ಟನ ಹತ್ತುಬಿಟ್ಟು ಒಂದು ಆರ್ಮಿ ಕ್ಯಾಂಪ್ ಸೈಟ್ ಬರುತ್ತೆ, ಅಲ್ಲಿ ಚೆಕ್ಕಿಂಗ್ಸ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಒಂದು ಕಡೆ ಹೋಗ್ತೀವಂತೆ ನೋಡುವ ಎಷ್ಟು ಡಿಫಿಕಲ್ಟ್ ಇದೆ ಅಂತ. ಓಕೆ ಚಲೋ. ಟ್ರೆಕ್ಕಿಂಗ್
ಅನ್ನೋದು ಶಿವ ಅಂತ ಟೈಮ್ ಪಾಸ್ ಆಗಲಿಲ್ಲ ಅಂತ ಹೋಗೋ ಕೆಲಸ ಅಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಫಿಸಿಕಲ್, ಮೆಂಟಲ್, ಇಮೋಷನಲ್ ಪ್ರಿಪರೇಷನ್, ಹಾಗೆ ಕೆಲವೊಂದಷ್ಟು ಗೇರ್ಸನ್ನು, ಎಕ್ವಿಪ್ಮೆಂಟ್ಸನ್ನು ಕರೆಕ್ಟಾಗಿ ಹಾಕ್ಕೊಂಡು ಹತ್ತೋಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ಇಟ್ ಚಾಲೆಂಜಸ್ ಯುವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟೇಟಸ್ ಲೈಕ್ ಹೆಲ್. ಅದರಲ್ಲೂ ಕಾಶ್ಮೀರ ಅನ್ನುವಂಥದ್ದು ಈ ಲೆವೆಲ್ಗೆ ಸನ್ನಿ ಇರುತ್ತೆ ಆಗಸ್ಟ್ ಮಂತಲ್ಲಿ ಅನ್ನೋದಕ್ಕೆ. ಈ ಒಂದು ವರ್ಷ ಅನ್ನೋದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳಬಹುದು. ನಮ್ಮ ಮಲೆನಾಡಲ್ಲೂ ಕೂಡ ಇಷ್ಟು ಸೆಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಲೆವೆಲ್ಗೆ ಇತ್ತು. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. 2 hours later. ಸೊ ಇವಾಗ ಟೈಮ್ ಬಂದು 10:45 ಆಗಿದೆ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಸಿನ್ಸ್ 9:30 ಐ ಗೆಸ್. ಅವಾಗ ಟೈಮ್ ನೋಡಿರಲಿಲ್ಲ. ಬಟ್ ಎಲಿವೇಷನ್ ಹೆಂಗಿದೆ ಅಂತಂದರೆ ಲಿಟ್ರಲಿ ಆಲ್ಮೋಸ್ಟ್ ಇಟ್ಸ್ 70 degrees. ಹಾರ್ಡ್ಲಿ 1.5 kilometers ನಾವು ನಡೆದಿದ್ದೀವಿ. ಬಟ್ ಎಷ್ಟು ಇದಾಗ್ತಾ ಇದೆ ಅಂತಂದರೆ ಬ್ರೆತ್ಲೆಸ್ನೆಸ್ ಆಗ್ತಾ ಇದ್ದಂತೆ. ಆ್ಯಂಡ್ ಆಲ್ಸೋ ಗ್ಲೋಬಲ್ ವಾರ್ಮಿಂಗ್ ಗೊತ್ತಾಗಬೇಕು ಅಂತಂದರೆ ಇಲ್ಲಿಗೆ ಬರಬೇಕು. ಯಾವ ಕಾಶ್ಮೀರದಲ್ಲಿ ಇಟ್ಸ್ ಆಲ್ವೇಸ್ ಮೆಂಟ್ ಫಾರ್ ಕೋಲ್ಡ್ ವೆದರ್. ಇವಾಗ ಹೆಂಗಿದೆ ಅಂತಂದರೆ ನೋಡಿ, ಈ ಲೆವೆಲ್ನ ಟೆಂಪ್ರೇಚರ್ ಇದೆ. ವೆಸ್ಟರ್ನ್ ಗಾರ್ಡ್ಸನ್ನು ಟ್ರೆಕ್ ಮಾಡ್ತಿದ್ದೀವಿ ಅನ್ನೋಷ್ಟರ ಮಟ್ಟಿಗೆ. ಬಟ್ ಮೌಂಟೇನ್ಸ್ ಆರ್ ನೆವರ್ ಗೋಯಿಂಗ್ ಟು ಬಿ ದ ಸೇಮ್. ಇನ್ನೊಂದು ಸ್ವಲ್ಪ ಆದಮೇಲೆ, ಸ್ವಲ್ಪ ಹೊದಾದ್ಮೇಲೆ ಮಳೆ ಬರೋಕ್ಕೆ ಶುರುವಾದರೂ ಆಯಿತು. ಲೆಟ್ಸ್ ಸಿ, ಎವ್ರಿಥಿಂಗ್ ಈಸ್ ಗುಡ್ ಸೋ ಫಾರ್ ಆ್ಯಂಡ್ ಸೋ ಫೋರ್ತ್. ಬಟ್ ಲೆಟ್ಸ್ ಸಿ. ಓಕೆ, ಲೆಟ್ ಮೀ ಕ್ಲೇಮ್ ದಿಸ್ ಪ್ರೌಡ್ಲಿ. ನೀವು ಯಾವುದು ರೆಸಾರ್ಟನ್ನು ಬುಕ್ ಮಾಡಿಕೊಂಡು ಕಾಶ್ಮೀರದಲ್ಲಿ ನೋಡುವಂತಹ ಕಾಶ್ಮೀರಕ್ಕೂ, ಕಾಶ್ಮೀರದ ಕಣಿವೆಯಲ್ಲಿ ಟ್ರೆಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ದಟ್ಸ್ ರಿಯಲ್ ಕಾಶ್ಮೀರ್ ಫಾರ್ ಯು. ಸೊ ಇವಾಗ ಏನೋ ಒಂದು ಚಿಕ್ಕದು ಒಂದು ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಬಾಡಿಯಲ್ಲಿರೋ ಹೈಡ್ರೇಷನ್ ಎಲ್ಲ ಮಟ್ಯಾಶ್ ಆಗೋಗಿದೆ. ಬಟ್ ಬ್ಯೂಟಿ ಹೆಂಗಿದೆ ಅಂತಂದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋದು ಓನ್ಲಿ 20%. ಬಟ್ ಡೆಫಿನೆಟ್ಲಿ KGL ಮಾಡಬೇಕು ಅಂತಂದರೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಟ್ ಫಸ್ಟ್ ಡೇ ಆಗಿರೋದಕ್ಕೆ ಇವತ್ತು ಬಾಡಿ ಯೂಸ್ಡು ಇರಲ್ಲ, ಹಾಗಾಗಿ ಇನ್ನೂ ಜಾಸ್ತಿ ಆಗುತ್ತೆ. ಲೆಟ್ಸ್ ಸಿ ಲಂಚ್ ಎಲ್ಲಿ ಮಾಡ್ತೀವಿ ಅಂತ. ಹಾಗೆ ಕ್ಯಾಂಪ್ ಸೈಟ್ ಇನ್ನೊಂದು ರೀಚ್ ಆಗಬೇಕು, ಮಲ್ಕೋಬೇಕು ಅಷ್ಟೇ. ಲೈಕ್ ಐ ಸೆಡ್, ಈ ಒಂದು ಟ್ರೆಕ್ಕಿಂಗನ್ನು ಮಾಡಬೇಕು ಅಂತಂದರೆ ನಿಮಗೆ ಏಜ್ ಇದೆ, ಹೆಂಗಿದೆ ಅಂತಂದರೆ ಆಗೋದಿಲ್ಲ. ಇದಕ್ಕೆ ಪ್ರಿಪೇರ್ ಆಗಿ ಬರಬೇಕು. ಇದಕ್ಕೆ ನೀವು ವಾಕಿಂಗ್ ಎಷ್ಟು ಮಾಡಬೇಕು ಡೈಲಿ ಅನ್ನೋದನ್ನು ಕೂಡ ಆರ್ಗನೈಸರ್ಸ್ ಯೂಶ್ವಲಿ ಹೇಳ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಇಟ್ ವೆರಿ ಸೀರಿಯಸ್ಲಿ. ಇಲ್ಲ ಅಂತಂದರೆ ಇದನ್ನು ಕಂಪ್ಲೀಟ್ ಮಾಡೋದು ಕೂಡ ಯಾವುದೇ ಯಂಗರ್ ಸೆಕ್ಷನ್ಗೂ ಕೂಡ ಸಾಧ್ಯ ಇಲ್ಲ. ಹಾಗೆ ಹೈಡ್ರೇಷನ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ದಾರಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ಈ ರೀತಿ ಕೆಲವೊಂದಷ್ಟು ಕ್ಯೂಟ್ ಬಡೀಸ್ ಆಫ್ ನೇಚರ್ ನಿಮಗೆ ಕಾಣೋಕ್ಕೆ ಸಿಗುತ್ತೆ. ನೋಡೋಕ್ಕೆ ಕ್ಯೂಟಾಗಿ ಇರ್ತವೆ, ಬಟ್ ವೆರಿ ವೈಲೆಂಟ್ ಇನ್ ನೇಚರ್. ಸೊ ನಾವು ಸುಮಾರು ಹೊತ್ತು ಟ್ರೆಕ್ ಮಾಡಿ ಬಸವಳಿದು ಬೆಂದು ಸುಟ್ಟು ಹೋಗಿ ಆಲ್ಮೋಸ್ಟ್ ಅರ್ಧ ಜೀವಾನೇ ಹೋಗೋಷ್ಟರ ಮಟ್ಟಿಗೆ ಸುಸ್ತಾಗೋ ಟೈಮಲ್ಲಿ ಒಂದು ಸ್ಟ್ರೀಮ್ ಪಕ್ಕ ಊಟ ಮಾಡೋಕ್ಕೆ ಅಂತ ಕೂತ್ವಿ. ಕಾಶ್ಮೀರದಲ್ಲಿ ಯಾರು ಅಡುಗೆ ಮಾಡ್ತಾಯಿದ್ರು ನಮಗೆ ಅಲ್ಲಿ, ಬಾಕಿ ಎಲ್ಲ ವಿಚಾರದಲ್ಲಿ ಊಟ ಚೆನ್ನಾಗಿತ್ತು. ಆದರೆ ಮಧ್ಯಾಹ್ನದ ನಮ್ಮ ಬಾಕ್ಸ್ ಅನ್ನೋದು ಎಷ್ಟು ಕಲರ್ಫುಲ್ಲಾಗಿ ನಿಮಗೆ ಕಾಣಿಸ್ತಾ ಇತ್ತು, ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಉಪ್ಪೇ ಹಾಕಿರಲಿಲ್ಲ. ಸೊ ಸೌತ್ ಇಂಡಿಯನ್ಸ್ ಆಗಿ ನಮಗೆ ಏನು ಸ್ಪೈಸಿ ಫುಡ್ ಅನ್ನೋದಿರುತ್ತಲ್ವ, ವಿ ಕೆನಾಟ್ ಎಕ್ಸ್ಪೆಕ್ಟ್ ದ್ಯಾಟ್. ಬಟ್ ಡೆಫಿನೆಟ್ಲಿ ವಿ ಶುಡ್ ಬಿ ಗ್ರೇಟ್ಫುಲ್ ಅಂಥ ಒಂದು ಪ್ರದೇಶದಲ್ಲಿ ಊಟ ಸಿಗ್ತಾ ಇದೆ ಅಂತ. The next morning. Hello, good morning. This is day 2 of Kashmir Great Trek. ಗ್ರೇಟ್ ಲೇಕ್ ಟ್ರೆಕ್. ಓಕೆ, ಸೊ ಇವತ್ತು ಆ್ಯಕ್ಚುಲಾಗಿ ಲೇಕನ್ನು ನೋಡ್ತೀವಿ. ನಿಚ್ಚನೆ ಪಾಸ್ ಅನ್ನೋದನ್ನು ಪಾಸ್ ಆಗಿ ಏನೋದು ವಿಷ್ಣು ಸರ, ವಿಷ್ಣು ಸರ್ ಅಂತ ಅನಿಸುತ್ತೆ ಲೇಕ್ ಹೆಸರು ಬಿಟ್ಟು, ಹೆಸರು ಬಂದುಬಿಟ್ಟು. ಸೊ ಅದನ್ನು ನೋಡ್ತೀವಂತೆ. ಬಟ್ ನಿನ್ನೆ ಎಂಥ ಹೆಕ್ಟಿಕ್ ಡೇ ಇತ್ತು ಅಂತಂದರೆ, ಇವತ್ತು ಸ್ವಲ್ಪ ಗೆಟ್ ಯೂಸ್ಡು ಆಗುತ್ತೆ ಅಂತ ಬಿಲೀಫನ್ನು ಇಟ್ಕೊಂಡು, ಆ ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಂಡು ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಕ್ಯಾಂಪ್. ಸೊ ಇದು ನಿಚ್ಚನೆ ಕ್ಯಾಂಪ್ ಅಂತೆ. ಇವಾಗ ನಾವು ಪಾಸ್ ಆಗೋದು ನಿಚ್ಚನೆ ಪಾಸ್. ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಬಟ್ ಡೆಫಿನೆಟ್ಲಿ ಆಯಿತಾ, ಇದು ನಿಮ್ಮ ಮೆಂಟಲ್ ಬ್ಯಾರಿಯರ್, ಫಿಸಿಕಲ್ ಬ್ಯಾರಿಯರ್, ಇದು ಎಲ್ಲದಕ್ಕೂ ಈ ಮೌಂಟೇನ್ಸ್ ಇದೆ ಅಲ್ವಾ, ದಿಸ್ ಗಿವ್ಸ್ ಯು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್. ಹಾಗೆ ಒಂದು ಹಂಬಲ್ ಆ್ಯಟಿಟ್ಯೂಡ್ ಬರುತ್ತೆ, ನಾನು ಏನೂ ಅಲ್ಲ ಅಂತ. ಎಟ್ ದ ಸೇಮ್ ಟೈಮ್ ಇದನ್ನೆಲ್ಲ ನಡ್ಕೊಂಡು ಹೋಗ್ತೀವಲ್ವಾ, ಆಗನ್ಸುತ್ತೆ ಓ ನನ್ನ ಹತ್ರ ತುಂಬ ಪೊಟೆನ್ಷಿಯಲ್ಸ್ ಇದೆ ಅಂತ. ಸೊ ಯಾ, ಲೆಟ್ಸ್ ಗೋ. ಐ ಹ್ಯಾವ್ ಟು ಟೆಲ್ ಯು ದಿಸ್, ಯೂಟ್ಯೂಬಲ್ಲಿ KGL ಟ್ರೆಕ್ಕಿಂಗ್ ಅಂತಂದರೆ ಬಹಳಷ್ಟು ಜನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ವಿನ, ಅಂದರೆ ಅಮೇಝಿಂಗ್ ಆಗಿದೆ, ವಂಡರ್ಫುಲ್ ಆಗಿದೆ ಅಂತ. ವಿಚ್ ಈಸ್
ಟ್ರೂ, ಬಟ್ ಇದರ ಡಿಫಿಕಲ್ಟಿ ಲೆವೆಲ್ ಏನು, ರಿಸ್ಕ್ ಫ್ಯಾಕ್ಟರ್ ಏನು, ಎಷ್ಟು ಚಾಲೆಂಜಿಂಗ್ ಅನ್ನೋದನ್ನು ಕೂಡ ಭಾಳಷ್ಟು ಈ ಸೋ ಕಾಲ್ಡ್ ಟ್ರಾವೆಲ್ ಇನ್ಫ್ಲೂಯೆನ್ಸರ್ಸ್ ಯಾಕೆ ಹೇಳೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಸೊ ಐ ವಿಲ್ ಮೇಕ್ ಎನ್ ಆನೆಸ್ಟ್ ಎಫರ್ಟ್, ಏನಿದೆಯೋ ಅದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಸೊ ದ್ಯಾಟ್ ಯಾರಿಗೆ ಅದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂಥವರು ಮಾತ್ರ ಇಂಥ ಒಂದು ಚಾಲೆಂಜಲ್ಲಿ ಭಾಗಿ ಆಗಬೇಕು. ನೋ ಡೌಟ್ ವೈ ಕಾಶ್ಮೀರ್ ಈಸ್ ಕಾಶ್ಮೀರ್ ಅನ್ನೋದಕ್ಕೆ ನಮಗೆ ಲ್ಯಾಂಡ್ಸ್ಕೇಪ್ ಇರ್ಬೋದು, ಪ್ರತಿಯೊಂದು ಫ್ರೇಮ್ ಅನ್ನೋದು ಆನ್ಸರನ್ನು ಕೊಡುತ್ತೆ. ಇಲ್ಲಿರುವಂತಹ ಬ್ಯೂಟಿ ಅನ್ನೋದು, ಇಟ್ಸ್ ನಾಟ್ ಓನ್ಲಿ ಬ್ಯೂಟಿ, ದಿಸ್ ಈಸ್ ಡಿವಿನಿಟಿ. ಬಟ್ ಆರ್ಗನೈಸರ್ಸ್ ಇದನ್ನು ಎಷ್ಟು ಡಿಫಿಕಲ್ಟ್ ಅನ್ನೋದನ್ನು ಮೊದಲೇ ಡೆಫಿನೆಟ್ಲಿ ಹೇಳಬೇಕು ಅನ್ನೋದು, ದಟ್ಸ್ ವಾಟ್ ಐ ಫೀಲ್. ಬ್ರೋ ಇಲ್ಲಿ ಕೈ ಹೊಡೀರಿ, ಇಲ್ಲಿ ಕರೆಕ್ಟಾಗಿ ಕೈ ಹೊಡೀರಿ ಬ್ರೋ. ಇಲ್ಲೊಬ್ಬ ಮಹಾನ್ ಪ್ರೇಮ ಕವಿ ತೋರಿಸ್ತೀನಿ ಈ ಆಲ್ಟಿಟ್ಯೂಡಲ್ಲಿ. ಯಾವ ಆಲ್ಟಿಟ್ಯೂಡ್ ಅಂದರೆ ಮನುಷ್ಯ ಉಸಿರು ತಗೊಳಕ್ಕಾಗಲ್ಲ ಅಂಥ ಆಲ್ಟಿಟ್ಯೂಡಲ್ಲಿ ಈ ನನ್ನ ಮಗ ಪೇಂಟ್ ತಂದು ಅವನ ಪ್ರೇಮವನ್ನು ನಿರೂಪಿಸಿದ್ದಾರೆ. ಇಂಥವ್ರನ್ನೇ ಏನು ಮಾಡಬೇಕಂತ ಗೊತ್ತಾಗಲ್ಲ ನನಗೆ. ಹೇ ರಾಮ್, ವೆಸ್ಟರ್ನ್ ಗಾರ್ಡ್ಸ್ನ ಆಲ್ಮೋಸ್ಟ್ ಎಲ್ಲ ಟ್ರೆಕ್ಕಿಂಗನ್ನು ನಾನು ಮಾಡಿದ್ದೀನಿ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಸೊ ನಾವು ಅಲ್ಲಿ ಬೆಟ್ಟದ ಸುತ್ತ ಅಥವಾ ಪರ್ವತದ ಸುತ್ತ ಬೇರೆ ಬೇರೆ ಲ್ಯಾಂಡ್ಸ್ಕೇಪನ್ನು ನೋಡ್ತಾ ಇದ್ದರೆ, ಕಾಶ್ಮೀರದಲ್ಲಿ ಇಡೀ ದಿನ ನಿಮಗೆ ಒಂದೇ ಲ್ಯಾಂಡ್ಸ್ಕೇಪ್ಗೆ ಹತ್ತಿರ ಆಗ್ತಾ ಇರುವಂತಹ ಫೀಲಿಂಗ್ ಬರುತ್ತೆ. ಅಂದರೆ ಇಟ್ಸ್ ಅ ಸ್ಟ್ರೇಟ್ ವಾಕ್ ಟುವರ್ಡ್ಸ್ ಸಮ್ ಪಾಯಿಂಟ್, ಬಟ್ ಆ ಟೆರೇನ್ ಇರುತ್ತಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಸರ್ಪ್ರೈಸಿಂಗ್ಗಿಂತ ಜಾಸ್ತಿ ಶಾಕಿಂಗ್ ಶಾಕಿಂಗ್ ಶಾಕಿಂಗ್. ಬಟ್ ಅದೇ ಮಜಾ ಇರೋದು, ಆ ಬ್ಯೂಟಿ, ಆ ಒಂದು ನೇಚರ್ನ ಚಾಲೆಂಜ್ ಅನ್ನೋದಿದೆ ಇರ್ತಲ್ವಾ, ಅದನ್ನು ನಾವು ಮೀರಿ ನಡೀತಾ ಇರುವಾಗ ಅಥವಾ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಾ ಇರುವಾಗ, ವಾಟ್ ಅ ಫೀಲಿಂಗ್. ಟ್ರೆಕ್ಕಿಂಗ್ ಈಸ್ ಮೋರ್ ಲೈಕ್ ಲೈಫ್ ಟು ಮೀ. ಆ ಒಂದು ಸ್ಟ್ರಗ್ಲಿಂಗ್ ಆ್ಯಂಡ್ ಹಸಲಿಂಗ್ ಫೈಟಿಂಗ್ ಸ್ಪಿರಿಟ್ ಅನ್ನೋದಿರುತ್ತಲ್ವ, ಏನೇ ಆದರೂ ಕೂಡ ಒನ್ ಸ್ಟೆಪ್ ಅಹೆಡ್ ಅನ್ನೋದನ್ನು ನಮಗೆ ನಾವು ಹೇಳ್ಕೊಂಡು ಮುನ್ನಡೆಯೋದಿದೆ ಅಲ್ಲ. ಇಟ್ ಟೀಚಸ್ ಯು ಲಾಡ್ ಆಫ್ ಥಿಂಗ್ಸ್ ಇನ್ ಲೈಫ್. ಸೊ ಈ ಟ್ರೆಕ್ ಶುರುವಾಗಿಂತ ಮುಂಚೆ ನನಗೆ ಅನ್ಫಾರ್ಚುನೇಟ್ಲಿ ಒಂದು ವೈರಲ್ ಫೀವರ್ ಬಂದಿತ್ತು, ಆಂಟಿಬಯೋಟಿಕ್ಸ್ ಮೇಲಿದ್ದೆ, ಡ್ರೌಸಿ ಫೀಲ್ ಆಗಿ ಒಂದು 10 ನಿಮಿಷ ಹಂಗೆ ಲುಡಗೈ. ಸೊ ಇವಾಗ ನಾವು ನಮ್ಮ ಸೆಕೆಂಡ್ ಕ್ಯಾಂಪನ್ನು, ಕ್ಯಾಂಪ್ ಸೈಟನ್ನು ರೀಚ್ ಆಗಿ, ಇದು ಯೋಗಿಕ್ ಟ್ರೆಕ್ ಆಗಿರೋದಕ್ಕೆ ವಿ ಆರ್ ಗೋಯಿಂಗ್ ಟು ಡೂ ಸರ್ಟೆನ್ ಪ್ರೊಸೆಸ್ ಓವರ್ ದಿಸ್ ಲೇಕ್. ಸೊ ಇದನ್ನು ವಿಷ್ಣು ಸರ್ ಅಂತ ಕರೀತಾರೆ, ಅಂದರೆ ಭಗವಾನ್ ವಿಷ್ಣುವಿನ ಕೆಲವೊಂದಷ್ಟು ಸಿಗ್ನಿಫಿಕೆನ್ಸ್ ಇರುವಂತಹ ಲೇಕ್ ಅಂತ ಹೇಳಲಾಗುತ್ತೆ. ಸೊ ಸೂರ್ಯಾಸ್ತದ ಸಮಯ ಅನ್ನೋದಾಗ್ತಾ ಇದೆ, ಸನ್ಸೆಟ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಆ್ಯಂಡ್ ವಿ ವಿಲ್ ಬಿ ಗೋಯಿಂಗ್ ಇನ್ ಟು ಅ ಯೋಗಿಕ್ ಪ್ರೊಸೆಸ್. ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ.
ಈ ಸುಂದರ ಪರಿಸರವನ್ನು ಬಿಷನ್ ಸರ್, ವಿಷನ್ ಸರ್ ಅಥವಾ ವಿಷ್ಣು ಸರ ಅಂತ ಕರೆಯಲಾಗುತ್ತೆ. ಈ ಪ್ರದೇಶದಲ್ಲಿ ಶತಮಾನಗಳುದ್ದಕ್ಕೂ ಬಹಳಷ್ಟು ಜನ ದಿ ಗ್ರೇಟ್ ಮಾಸ್ಟರ್ಸ್ ಹ್ಯಾವ್ ಮೆಡಿಟೇಟೆಡ್ ಟು ಹೆಲ್ಪ್ ಹ್ಯೂಮ್ಯಾನಿಟಿ. ನೀವು ಆ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಾ ಅಂತಂತಂದರೆ ಡೆಫಿನೆಟ್ಲಿ ಈ ಪ್ರದೇಶದ ಎನರ್ಜಿ ಹಾಗೂ ಪ್ರಶಾಂತತೆ ಅನ್ನುವಂಥದ್ದು ನಿಮಗೆ ಅನುಭವ ಆಗದ್ದೇ ಇರೋಕ್ಕೆ ಸಾಧ್ಯ ಇಲ್ಲ.